ಎಲ್ರಿಗೂ ನಮಸ್ಕಾರ ಇವತ್ತು ಪಾಲಕ್ ಪನ್ನೀರು ತುಂಬ ಕ್ರೀಮಿಯಾಗಿ ಒಳ್ಳೆ ಗ್ರೇವಿ ಇರೋ ಅಂತ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಮಾಡಿರೋ ಅಂತ ಜೊತೆಗೆ ಒಂದು ವಿಶೇಷ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋ ಅಂತ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ತುಪ್ಪ ಅಷ್ಟೇ ಪ್ರಮಾಣದ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಪನ್ನೀರನ್ನ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿರೋದನ್ನು ತಗೊಂಡು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಅಥವಾ ಒಂದು ನಿಮಿಷ ಈ ಥರ ತುಪ್ಪ ಮತ್ತು ಎಣ್ಣೆಯಲ್ಲಿ ಕರೆದು ತೆಕ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಆಮೇಲೆ ಮೆತ್ತಿಗೆ ಆಗಿ ಹರಡ್ಕೊಳ್ಳಲ್ಲ ಈ ಒಂದು ಸ್ಟೆಪ್ಪು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕಲರ್ ಬಂದಿದ್ದರೆ ಪನ್ನೀರು ಚೆನ್ನಾಗಿರುತ್ತೆ ಈಗ ನೀರನ್ನು ಕುದಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಚೆನ್ನಾಗಿ ತೊಳೆದಿರೋ ಅಂಥ ಪಾಲಕ್ನ ಹಾಕ್ಕೊಂಡು ಒಂದು ಹದಿನೈದು ಸೆಕೆಂಡು ಈ ರೀತಿಯಾಗಿ ಬ್ಲಾಂಚ್ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗಾಗುತ್ತೆ ತುಂಬ ಹೊತ್ತು ಬೇಯಿಸೋದು ಬೇಡ ಕಲರ್ ಚೇಂಜ್ ಆಗೋಗುತ್ತೆ ಈಗ ತೆಕ್ಕೊಂಬಿಡೋಣ ಸ್ವಿಚ್ ಆಫ್ ಮಾಡಿಕೊಂಡು ತೆಕ್ಕೊಂಡು ತಕ್ಷಣ ಅದನ್ನು ತಣ್ಣಗಿರೋ ನೀರಿಗೆ ಹಾಕ್ಕೋಬೇಕು ಆಗ ಕಲರು ತುಂಬ ಚೆನ್ನಾಗಿ ಬರುತ್ತೆ ಈಗ ತಣ್ಣೀರಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹೊರಳಿಸಿ ಅದು ಮೇಲೆ ಅದನ್ನು ತೆಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಅಂತಾದರೆ ನೀರನ್ನೆಲ್ಲ ತೆಕ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ಇದನ್ನು ನೀರು ಹಾಕ್ಕೊಳ್ದೇನೆ ರುಬ್ಕೊಂಡು ಇಟ್ಕೋಬೇಕು ಈಗ ಮತ್ತೊಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನಾ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಶುಂಠಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಸ್ವಲ್ಪ ಪ್ರಮಾಣದಲ್ಲಿ ಪನ್ನೀರನ್ನ ಹಾಕ್ಕೋತಾ ಇದ್ದೀನಿ ಎಲ್ಲವನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಳ್ಳೋಣ ಈಗ ಉಳಿದಿದೆ ಎಣ್ಣೆ ಮತ್ತು ತುಪ್ಪ ಅದಕ್ಕೇ ಒಗ್ಗರಣೆ ಇದ್ದೀನಿ ಜೀರಿಗೆ ದಾಲ್ಚಿನ್ನಿ ಹಾಕ್ಕೊಂಡಿದ್ದೀನಿ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಇದು ಕಲರ್ದು ಹಾಕ್ಕೊಂಡಿದ್ದೀನಿ ಅರ್ಶಿನ ಹಾಕ್ಕೋತಾ ಇದ್ದೀನಿ ಸಣ್ಣ ಊರಿನಲ್ಲಿ ಇದನ್ನು ಬಾಡಿಸ್ಕೋಬೇಕು ಈಗ ನಾವು ರುಬ್ಕೊಂಡಿದ್ವಲ್ಲ ಪನ್ನೀರು ಮತ್ತು ಗೋಡಂಬಿಯೋದು ಒಂದು ಪೇಸ್ಟು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ರಿಲೀಸ್ ಆಗುತ್ತೆ ಅದ್ವರ ತನಕ ಈ ಥರ ಬಾಡಿಸ್ಕೋಬೇಕು ನೋಡಿ ಇದು ಒಂದು ಗ್ರೇವಿ ಆಯಿತು ತುಂಬ ಗಟ್ಟಿಯಾಗಿ ಆಗ್ತಾ ಇರುತ್ತೆ ಹಾಗಾಗಿ ಬಾಡಿಸ್ಕೋಬೇಕು ಎಣ್ಣೆ ಕೂಡ ರಿಲೀಸ್ ಆಗ್ತಾಯಿದೆ ಇಷ್ಟಾದರೆ ಸಾಕು ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅಂತಂದರೆ ಈ ಹಂತದಲ್ಲಿ ಹಾಕ್ಕೋಬೋದು ಈಗ ಇಂಗನ್ನು ಹಾಕ್ಕೊಂಡು ಜೀರಿಗೆ ಪುಡಿನ ಹಾಕ್ಕೋತಾ ಇದ್ದೀನಿ ಹುರಿದು ಪುಡಿ ಮಾಡ್ಕೊಂಡ್ರೋ ಜೀರಿಗೆ ಪುಡಿನ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇಡಿಯಾಗಿ ಎಷ್ಟು ಉಪ್ಪು ಹಾಕಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಗಟ್ಟಿ ಆಗ್ತಾಯಿದೆ ಗ್ರೇವಿ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಣ್ಣೆ ರಿಲೀಸ್ ಆಗೋ ತನಕ ಕುದಿಸ್ಕೊಳ್ಳೋಣ ಈಗ ಎಣ್ಣೆ ರಿಲೀಸ್ ಆಗಿದೆ ಇದಕ್ಕೆ ನಾವು ಪಾಲಕ್ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಈಗ ಸಣ್ಣ ಊರಿನಲ್ಲಿ ಮಿಕ್ಸ್ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ ಹಾಗಾಗಿ ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ಈಗ ಇದು ಸಣ್ಣದಾಗಿ ಕುದೀಲಿ ಈಗ ಇಷ್ಟು ಕುದ್ರೆ ಸಾಕು ಇದಕ್ಕೆ ನಾವು ಈಗಾಗಲೇ ಒಂದು ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನು ಹಾಕ್ಕೋಬೇಕು ಇದು ಹಾಕ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳೋಣ ಗ್ರೇವಿದು ಪರಿಮಳ ಎಲ್ಲ ಪನ್ನೀರಿಗೆ ಬರಬೇಕು ಹಾಗಾಗಿ ಸ್ವಲ್ಪ ಪನ್ನೀರು ಮೆತ್ತಗೆ ಆಗುತ್ತೆ ಕೂಡ ಇದಕ್ಕೆ ಕಸೂರಿ ಮೇಥಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಣ್ಣ ಉರಿನಲ್ಲಿ ಕುದಿಸ್ಕೋಬೇಕು ಗಟ್ಟಿಯಾಗಿದೆ ಅಂತಾದರೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೋಬೋದು ಈಗ ಚೆನ್ನಾಗೆಲ್ಲ ಹೊಂದ್ಕೊಂಡಿದೆ ಪನ್ನೀರ್ ಕೂಡ ಮೆತ್ತಗಾಗಿರುತ್ತೆ ಆದರೆ ಎಲ್ಲೂ ಒಡೆಯಲ್ಲ ಇದಕ್ಕೆ ಕೊನೆಯದಾಗಿ ಎರಡು ಸ್ಪೂನಷ್ಟು ಹಾಲಿನ ಕೆನೆನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡ್ಕೋಬೋದು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಇದು ಚಪಾತಿಗೆ ರೋಟಿಗೆ ಲಂಚ್ ಬಾಕ್ಸ್ಗೆ ಒಳ್ಳೆ ಕಾಂಬಿನೇಷನ್ನು ಈಗ ಸರ್ವ್ ಮಾಡ್ಕೋಬೋದು ತುಂಬ ರುಚಿಯಾಗಿ ಪನ್ನೀರ್ ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ